नमस्कार वीक्षकरे, गुड न्यूज ई कोविड बिक्कट्टिनल्लि कूड प्रधानी नरेंद्र मोदी अवरु सोमवार राष्ट्रवन्न उद्देशिसि मातनाडिदरु। ई वेळेयल्लि एल्ला देशद जनतेगे भर्जरी गुड न्यूज गळन्नु घोषणे माडिदारे। प्रतियोब्बरिगू रेशन वितरणे माडुव कुरितु मत्तु एल्ला व्याक्सिन गे संबंधिसिदंते केलवोंदिष्टु मुख्य माहितिगळन्नु प्रधानी नरेंद्र मोदी अवरु माहितियन्न नीडिदारे। सो इदक्के संबंधपट्टंते कंप्लीट इन्फॉर्मेशन अन्न तिळिसि कोट्टिदीवि। इल्लि एल्ला बीपीएल एपीएल हागू अंतोदय रेशन कार्ड अन्न होंदिरतक्कंत एल्ला ग्राहकरिगे भर्जरी गुड न्यूज बंदिदे। निम्म रेशन कार्ड यावुदु इदे अंत तप्पदे कमेंट बॉक्स अल्लि कमेंट माडि। ಹೌದು ವೀಕ್ಷಕರೇ, ಸೋ ಈ ಕೊರೋನಾ ಸಂಕಷ್ಟದ ನಡುವೆಯೂ ಕೂಡ ದೇಶದ ಬಡವರ ಹಸಿವಿಯನ್ನ ನೀಗಿಸಲು ಇದೀಗ ಪ್ರಧಾನಿಯವರು ಮಹತ್ವದ ಘೋಷಣೆ ಮಾಡಿದ್ದಾರೆ. ಸೋ ನಿಮಗೆ ತಿಳಿದಿರುವ ಹಾಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಡಿ ಈ ಮಹತ್ವಾಕಾಂಕ್ಷೆಯ ಸ್ಕೀಮ್ ಯೋಜನೆಯ ಅಡಿ ಪ್ರತಿಯೊಬ್ಬರಿಗೂ ಹೌದು ಈ ಕೋವಿಡ್ ಮತ್ತು ಲಾಕ್ಡೌನ್ ಇರುವ ಹಿನ್ನೆಲೆಯಲ್ಲಿ ಎಲ್ಲಾ ದೇಶದ ಜನರು ಬಡವರು ಮಧ್ಯಮ ವರ್ಗದವರು ಮತ್ತು ಎಲ್ಲಾ ಹಿಂದುಳಿದ ವರ್ಗದವರು ಯಾವುದೇ ಕೆಲಸ ಇಲ್ಲದೆ ಮನೆಯಲ್ಲೇ ಕುಳಿತುಕೊಂಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಕೇಂದ್ರ ಸರ್ಕಾರವು ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಆಹಾರ ಧಾನ್ಯವನ್ನು ಘೋಷಣೆ ಮಾಡಿತು. ಸೋ ಈ ಹಿಂದಿನ ತಿಂಗಳು ಮತ್ತು ಈ ಜೂನ್ ತಿಂಗಳಿನಿಂದ ಈಗಾಗಲೇ ಫ್ರೀಯಾಗಿ ರೇಷನ್ ಸಿಗುತ್ತಿದೆ. ಇದೀಗ ಮತ್ತೊಂದು ಭರ್ಜರಿ ಒಂದು ಸಿಹಿ ಸುದ್ದಿ ಏನು ನೀಡಿದ್ದಾರೆ ಅಂದರೆ ದೀಪಾವಳಿವರೆಗೂ ಅಂದರೆ ನವೆಂಬರ್ ತಿಂಗಳವರೆಗೆ ಉಚಿತವಾಗಿ ಆಹಾರ ಧಾನ್ಯವನ್ನು ನೀಡಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಈಗಾಗಲೇ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯ ಅಡಿ ದೇಶದ 80 ಕೋಟಿ ಜನರಿಗೆ ಈ ಪ್ರಯೋಜನ ಸಿಗಲಿದೆ. ಪ್ರತಿಯೊಬ್ಬರಿಗೂ ಫ್ರೀಯಾಗಿ ರೇಷನ್ ಸಿಗಲಿದೆ. ನವೆಂಬರ್ ತಿಂಗಳವರೆಗೆ ಫ್ರೀಯಾಗಿ ರೇಷನ್ ಪಡೆದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ಇದೇ ವೇಳೆಯಲ್ಲಿ ಮತ್ತೊಂದು ಸಿಹಿ ಸುದ್ದಿ ಏನು ನೀಡಿದ್ದಾರೆ ಅಂದರೆ ಇದೇ ತಿಂಗಳ ಅಂದರೆ ಜೂನ್ 21 ಬಳಿಕ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊರೋನಾ ಲಸಿಕೆ. ಹೌದು ವೀಕ್ಷಕರೇ, ಈ ಕೊರೋನಾ ಈಗಾಗಲೇ ನಮ್ಮ ದೇಶಾದ್ಯಂತ ಮತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಇಳಿಕೆಯಾಗುತ್ತಾ ಬರುತ್ತಿದೆ. ಎಲ್ಲ ಜನಸಾಮಾನ್ಯರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಇದೇ ಸಂದರ್ಭದಲ್ಲಿ ಇದೀಗ ಪ್ರಧಾನಿಯವರು ಕೂಡ ಜೂನ್ 21 ಬಳಿಕ ದೇಶದ ಎಲ್ಲ ಯುವಕ ಯುವತಿಯರಿಗೆ ಸೇರಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೋವಿಡ್ ಲಸಿಕೆಯನ್ನ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದು ಸಂಪೂರ್ಣವಾಗಿ ಫ್ರೀಯಾಗಿ ಇರುತ್ತೆ. ಯಾವುದೇ ರೀತಿಯಿಂದ ನೀವು ಹಣವನ್ನ ಪಾವತಿ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಆದಷ್ಟು ಈ ಉಪಯುಕ್ತವಾದ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.